ಬೆಂಗಳೂರನ್ನ 5 ಭಾಗವಾಗಿ ವಿಂಗಡಿಸಿ ಗ್ರೇಟರ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟ್ರಲ್ಲ, ಪ್ರತಿಪಕ್ಷಗಳು, ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ವಿರೋಧ ಮಾಡಿದ್ರ, ಕನ್ನಡಿಗರ ಹಿತ ಕಾಪಾಡಬೇಕಾದಂತಹ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ, ಡಿಸಿಎಂ ಆದಂತಹ ಡಿಕೆ ಶಿವಕುಮಾರ್ ಯಾರಾದರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ರ? ಇವತ್ತು ಬೆಂಗಳೂರಿನಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಕನ್ನಡಿಗರಿದ್ದಾರೆ? ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆದಾಗ ನೆಡುಮಾರನ್ ಮತ್ತು ನಕ್ಕೀರನ್ ಗೋಪಾಲ್ ಇವರು ರಾಜ್ಕುಮಾರ್ ಸಂಧಾನಕಾರರಾಗಿ ಹೋದಾಗ ಒಂದು ಬೇಡಿಕೆ ಹೇಳ್ತಾನೆ ವೀರಪ್ಪನ್, ಏನಂತ, ತಮಿಳನ್ನ ಕರ್ನಾಟಕದಲ್ಲಿ ಎರಡನೇ ಭಾಷೆಯನ್ನಾಗಿ ಮಾಡಬೇಕು, ಇದನ್ನ ಬೇಡಿಕೆ ಹೇಳ್ತಾನೆ ಬಹಿರಂಗವಾಗಿ. ಅವತ್ತಿನ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ರು. ಅಂದರೆ ತಮಿಳುನಾಡಿನಲ್ಲಿರುವಂತಹ ಹೋರಾಟಗಾರರು, ಅಂದಿನ ಸರ್ಕಾರಗಳು ಕರ್ನಾಟಕದಲ್ಲಿರುವಂತಹ ಬೆಂಗಳೂರನ್ನ ತಮಿಳುನಾಡಿಗೆ ಸೇರಿಸಬೇಕು ಅಂತೇಳಿ ಒಕ್ಕೊರಳಿನಿಂದ ಒಂದು ನಿರ್ಣಯವನ್ನು ಪಾಸ್ ಮಾಡಿದ್ರು. ಅಲ್ಲಿನ ಜನ ಇವತ್ತಿಗೂ ಸಹ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಒಂದು ವಿಡಿಯೋ ನಾವು ಇದನ್ನ ಇದ್ರ ಬಗ್ಗೆ ಮಾಡಿದ್ವಿ. ಒಬ್ಬ ತಮಿಳುನಾಡಿನಲ್ಲಿ ಒಬ್ಬ ಹೇಳ್ತಾನೆ ಬೆಂಗಳೂರು ತಮಿಳುನಾಡಿಗೆ ಸೇರ್ಬೇಕು ಅಂತೇಳಿ. ಬೆಂಗಳೂರಿನ ದಂಡು ಪ್ರದೇಶ, ಪೂರ್ವ ಪ್ರದೇಶದಲ್ಲಿ ಇವತ್ತಿಗೂ ಸಹ ಗೋಡೆ ಬರಗಳ ಮೇಲೆ ಇವತ್ತಿಗೂ ಇರುತ್ತೆ. ಬೇಕಾದ್ರೆ ಹೋಗಿ ನೋಡಿ, ಬೆಂಗಳೂರನ್ನ ತಮಿಳುನಾಡಿಗೆ ಸೇರಿಸಿ, ತಮಿಳನ್ನ ಎರಡನೇ ಭಾಷೆಯನ್ನಾಗಿ ಮಾಡಿ. ಇದು ಬೆಂಗಳೂರನ್ನ 5 ಭಾಗವಾಗಿ ವಿಂಗಡಿಸಿ ಗ್ರೇಟರ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟ್ರಲ್ಲ, ಪ್ರತಿಪಕ್ಷಗಳು, ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ವಿರೋಧ ಮಾಡಿದ್ರ, ಕನ್ನಡಿಗರ ಹಿತ ಕಾಪಾಡಬೇಕಾದಂತಹ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ, ಡಿಸಿಎಂ ಆದಂತಹ ಡಿಕೆ ಶಿವಕುಮಾರ್ ಯಾರಾದರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ರ? ಇವತ್ತು ಬೆಂಗಳೂರಿನಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಕನ್ನಡಿಗರಿದ್ದಾರೆ? 1,80,00,000 ಇರುವಂತಹ ಜನಸಂಖ್ಯೆ ಇರುವಂತಹ ಬೆಂಗಳೂರನ್ನ 5 ವಿಭಾಗಗಳನ್ನಾಗಿ ಮಾಡ್ತಾ ಇದ್ದೀರಲ್ಲ. ಈಗಾಗಲೇ ಪರಭಾಷಿಕರ ಹಾವಳಿ ಹೆಚ್ಚಾಗಿದೆ, ಕನ್ನಡಿಗರಿಗೆ ಬೆಲೆಯೇ ಕೊಡ್ತಾ ಇಲ್ಲ. ಕನ್ನಡಿಗರು ಇವತ್ತು ತಲೆಬಗ್ಗಿಸಿ ನಡೆಯುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಿ. ಒಂದು ಮಾಲಿಗೆ ಕನ್ನಡಿಗರಿಗೆ ಬೆಲೆ ಇಲ್ಲ, ಒಂದು ಮೆಟ್ರೋ ಒಳಗಡೆ ಕನ್ನಡಿಗರಿಗೆ ಬೆಲೆ ಇಲ್ಲ. ಒಬ್ಬ ಫೋನ್ ಪೇ ಅವನು ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಇವರಿಗೆ ಬಲವಂತವಾಗಿ ಹೇಳಿ ಇವ್ರ ಕೈ ಕ್ಷಮೆ ಕೇಳಿಸೋದೇ ಈ ಒಂದು ಸಾಧನೆ ಅಲ್ಲ? ನಿಮಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಗೊತ್ತಿದ್ರು ಮರೆತಿರ್ತೀರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆದಾಗ ನೆಡುಮಾರನ್ ಮತ್ತು ನಕ್ಕೀರನ್ ಗೋಪಾಲ್ ಇವರು ರಾಜ್ಕುಮಾರ್ ಸಂಧಾನಕಾರರಾಗಿ ಹೋದಾಗ ಒಂದು ಬೇಡಿಕೆ ಹೇಳ್ತಾನೆ ವೀರಪ್ಪನ್, ಏನಂತ, ತಮಿಳನ್ನ ಕರ್ನಾಟಕದಲ್ಲಿ ಎರಡನೇ ಭಾಷೆಯನ್ನಾಗಿ ಮಾಡಬೇಕು, ಇದನ್ನ ಬೇಡಿಕೆ ಹೇಳ್ತಾನೆ ಬಹಿರಂಗವಾಗಿ. ಅವತ್ತಿನ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ರು. ಅಂದರೆ ತಮಿಳುನಾಡಿನಲ್ಲಿರುವಂತಹ ಹೋರಾಟಗಾರರು, ಅಂದಿನ ಸರ್ಕಾರಗಳು ಕರ್ನಾಟಕದಲ್ಲಿರುವಂತಹ ಬೆಂಗಳೂರನ್ನ ತಮಿಳುನಾಡಿಗೆ ಸೇರಿಸಬೇಕು ಅಂತೇಳಿ ಒಕ್ಕೊರಳಿನಿಂದ ಒಂದು ನಿರ್ಣಯವನ್ನು ಪಾಸ್ ಮಾಡಿದ್ರು. ಅಲ್ಲಿನ ಜನ ಇವತ್ತಿಗೂ ಸಹ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಒಂದು ವಿಡಿಯೋ ನಾವು ಇದನ್ನ ಇದ್ರ ಬಗ್ಗೆ ಮಾಡಿದ್ವಿ. ಒಬ್ಬ ತಮಿಳುನಾಡಿನಲ್ಲಿ ಒಬ್ಬ ಹೇಳ್ತಾನೆ ಬೆಂಗಳೂರು ತಮಿಳುನಾಡಿಗೆ ಸೇರ್ಬೇಕು ಅಂತೇಳಿ. ಬೆಂಗಳೂರಿನ ದಂಡು ಪ್ರದೇಶ, ಪೂರ್ವ ಪ್ರದೇಶದಲ್ಲಿ ಇವತ್ತಿಗೂ ಸಹ ಗೋಡೆ ಬರಗಳ ಮೇಲೆ ಇವತ್ತಿಗೂ ಇರುತ್ತೆ. ಬೇಕಾದ್ರೆ ಹೋಗಿ ನೋಡಿ, ಬೆಂಗಳೂರನ್ನ ತಮಿಳುನಾಡಿಗೆ ಸೇರಿಸಿ, ತಮಿಳನ್ನ ಎರಡನೇ ಭಾಷೆಯನ್ನಾಗಿ ಮಾಡಿ. ಇದು ಬೇಡಿಕೆಯಾಗಿತ್ತು. ನಾವೇನ್ ಮಾಡ್ತಾ ಇದೀವಿ, ರಾಜ್ಯೋತ್ಸವ ಮಾಡ್ತೀವಿ ನವೆಂಬರ್ ಅಲ್ಲಿ, ಆರ್ಕೆಸ್ಟ್ರಾಗಳನ್ನ ಮಾಡ್ತೀವಿ, ಕುಡಿದು ಕಪ್ಪಳಿಸ್ತೀವಿ, ಅಷ್ಟೇ, ಮುಗೀತು. ಪರಭಾಷಿಕರು ಇವತ್ತು ಇಡೀ ಭಾರತ ದೇಶದಲ್ಲಿರುವಂತಹ ಎಲ್ಲಾ ಪರಭಾಷಿಕರು ಇವತ್ತು ಬೆಂಗಳೂರಿನಲ್ಲಿದ್ದಾರೆ. ಕನ್ನಡಿಗರು ಕನ್ನಡವನ್ನು ಮರೆತು ಅವರ ಭಾಷೆಗಳನ್ನ ಕಲಿತು, ಅವರಿಗೆ ಬಾಡಿಗೆ ಕೊಟ್ಟು, ಅವರಿಗೆ ಜಮೀನುಗಳನ್ನ ಕೊಟ್ಟು, ಅವರ ಕೈ ಕೆಳಗಡೆ ಕೆಲಸ ಮಾಡುವಂತಹ ಪರಿಸ್ಥಿತಿಗೆ ಹೋಗಿದ್ದೀವಿ. ಸ್ವಾಭಿಮಾನ ಇಲ್ಲದಂತಹ ಕನ್ನಡಿಗರು ಇವತ್ತು ಪರಭಾಷಿಕರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದೀವಿ. ನಮ್ಮ ನಾರಾಯಣಗೌಡರು ಹೇಳಿದ್ರು, ಅವ್ರ ಊರಿಂದ ಕರ್ಕೊಂಡು ಬಂದು ಕೆಲಸ ಕೊಡ್ತಾರೆ, ಕನ್ನಡಿಗರಿಗೆ ಕೆಲಸ ಕೊಡಲ್ಲ ಅಂತ. ಯಾತಕ್ಕೆ ಅಂತಂದ್ರೆ ಕನ್ನಡಿಗರಲ್ಲಿಲ್ಲದಂತ ಒಗ್ಗಟ್ಟು. ಕನ್ನಡ ಹೋರಾಟಗಾರರು ಅಷ್ಟು ಹೋರಾಟಗಾರರಿದ್ದಾರೆ, ಅಷ್ಟು ಸಂಘಟನೆಗಳಿದಾವಲ್ಲ, ಒಬ್ಬರಿಗೊಬ್ಬರು ಹೊಂದಾಣಿಕೆ ಇಲ್ಲ. ಒಬ್ಬ ಕರೆ ಕೊಟ್ರೆ, ಬಂದಿಗೆ ಕರೆ ಕೊಟ್ರೆ ಮತ್ತೊಬ್ಬರು ಕರೆ ಕೊಡೋದಿಲ್ಲ. ಇದನ್ನೆಲ್ಲ ನೋಡಿ ಈ ಕನ್ನಡಿಗರ ಪರಿಸ್ಥಿತಿ ಇಷ್ಟೇನೆ. ಇವರಲ್ಲಿ ಯಾವುದೇ ಒಗ್ಗಟ್ಟಿಲ್ಲ ಅಂತ ಗೊತ್ತಾಗಿದ್ದು ಇವತ್ತು ಪರಭಾಷಿಕರು ಕನ್ನಡಿಗರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಅದಕ್ಕೆ ತುಪ್ಪ ಸುರಿಯ ತರ ಈ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರು ಕನ್ನಡಿಗರ ಪರವಾಗಿರ್ತೇವೆ, ಡಿಕೆ ಶಿವಕುಮಾರ್ ಕನ್ನಡವೇ ಪರವಾಗಿರ್ತಾರೆ ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ಕನ್ನಡ ಬಾವುಟವನ್ನು ಹಾಕೊಂಡು ನಾಮಿನೇಷನ್ ಮಾಡಿದ್ರಲ್ಲ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತು ಏನ್ ಮಾಡ್ತಾ ಇದ್ದಾರೆ? ಗ್ರೇಟರ್ ಬೆಂಗಳೂರನ್ನ ಡಿವೈಡ್ ಮಾಡಿದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಏನಾದರೂ ಗೊತ್ತಿದೆಯಾ?
ಕನಿಷ್ಠ 5 ಮೇಯರ್ಗಳಾಗ್ತಾರೆ ಅಂತಂದ್ರೆ ಕನಿಷ್ಠ 3 ಮೇಯರ್ಗಳು ಪರಭಾಷಿಕರಾಗ್ತಾರೆ. ಬೆಂಗಳೂರು ಪೂರ್ವ ಭಾಗ, ಬೆಂಗಳೂರು ಸೆಂಟ್ರಲ್, ಬೇರೆ ಬೇರೆ ಕಡೆ ಪರಭಾಷಿಕರ ಹಾವಳಿ ಹೆಚ್ಚಾಗುತ್ತೆ. ಅವರು ಕೌನ್ಸಿಲರ್ ಆಗಿ ಆಯ್ಕೆ ಆಗ್ತಾರೆ, ಅವರು ಮೇಯರ್ ಆಗ್ತಾರೆ. ಈಗಾಗಲೇ ಬೆಂಗಳೂರು ಬೃಹತ್ ನಗರ ಮಹಾನಗರ ಪಾಲಿಕೆಯಲ್ಲಿ ತಮಿಳುನವರು, ತೆಲುಗುನವರು, ಮಾರ್ವಾಡಿಗಳು ಎಲ್ಲರೂ ಮೇಯರ್ ಆಗಿದ್ದಾರೆ ಅಂತ ಒಂದೇ ಮೇಯರ್ ಸ್ಥಾನದಲ್ಲಿ. ಈಗ ಅಮ್ಮಮ್ಮ ಅಂದ್ರೆ 5 ನೀವು 1-2 ಮೇಯರ್ ಆಗ್ಬೋದು ಅಷ್ಟೇ ಕನ್ನಡಿಗರು, ಅದು ಈ ಕಡೆ ಭಾಗದಲ್ಲಿ. ಇದು ಪರಿಸ್ಥಿತಿ, ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಕನ್ನಡವನ್ನ ಉಳಿಸಬೇಕಾದಂತಹ ಸರ್ಕಾರಗಳು, ಕನ್ನಡವನ್ನ ಬೆಳೆಸಬೇಕಾದಂತಹ ಸರ್ಕಾರಗಳು, ಮುಖ್ಯಮಂತ್ರಿಗಳು, ಡಿ ಕೆ ಶಿವಕುಮಾರ್ ಅವರು, ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು, ಇವರಿಗೆಲ್ಲ ಏನ್ ಬೇಕು? ಗ್ರೇಟರ್ ಬೆಂಗಳೂರದ ಆಗ್ಬಿಟ್ರೆ ನಮ್ಗೆ ರಿಯಲ್ ಎಸ್ಟೇಟ್ಗೆ ಅನುಕೂಲ ಆಗುತ್ತೆ ಅನ್ನೋ ಲಾಭಕ್ಕೋಸ್ಕರ ಏನಾದರೂ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ಯಾವ ಮಾಧ್ಯಮಗಳು ಮಾತಾಡೋದಿಲ್ಲ, ಯಾರೂ ಚರ್ಚೆ ಮಾಡೋದಿಲ್ಲ. ಮಸೂದೆ ಬರುತ್ತಂತೆ, ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗುತ್ತಂತೆ, ಮಸೂದೆ ಬರುತ್ತಂತೆ, ಅದರ ಅನುಮೋದನೆ ಆಗುತ್ತಂತೆ. ಪ್ರತಿಪಕ್ಷದ ನಾಯಕರಾಗ್ಲಿ, ಪ್ರತಿಪಕ್ಷವಾಗ್ಲಿ, ಯಾರೂ ಮಾತಾಡೋದಿಲ್ಲ. ಯಾಕೆಂದ್ರೆ ಅವರಿಗೆ ರಿಯಲ್ ಎಸ್ಟೇಟ್ ಲಾಭ ಬೇಕು. ಕನ್ನಡಿಗರು ಹಾಳಾಗೋದ್ರೇನು, ಎಕ್ಕುಟ್ಟೋದ್ರೇನು, ಇವ್ರಿಗೇನು? ಮಾಧ್ಯಮಗಳಿಗೆ TRP ಬರೋದ ಕನ್ನಡಿಗರ ಬಗ್ಗೆ ಮಾತಾಡಿದ್ರೆ? ಈಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಎಷ್ಟು ಜನ ನೋಡ್ತಾರೆ? ಕನ್ನಡ ಭಾಷೆಯ ಬಗ್ಗೆ ನೀವು ಮಾತಾಡಿ, ಪ್ರಾಮಾಣಿಕ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ, ಎಷ್ಟು ಜನ ನೋಡ್ತಾರೆ? ಬೇಕಾಗಿಲ್ಲ. ಕನ್ನಡಿಗರಿಗೆ ಬೇಕಾಗಿರೋದೇನು? ಮೋಜು ಮಸ್ತಿ, ಮೋಜು ಮಸ್ತಿ ಮಾಡಬೇಕು. ಅದು ಏನು ವ್ಯೂಸ್ಗಳು ಬರಬೇಕು ಅಂತಂದ್ರೆ ಏನು ಡಬಲ್ ಮೀನಿಂಗ್ಗಳು ಸೇರಿಸ್ಬೇಕು, ಕೂಗಾಡಬೇಕು, ಹಾರಾಡಬೇಕು, ಅಂಥದನ್ನು ನೋಡ್ತಾರೆ ಹೊರತು ಕನ್ನಡ ಭಾಷೆ ಅಳಿದು ಹೋಗ್ತಾ ಇದೆ, ಇದನ್ನು ಉಳಿಸ್ಬೇಕು ಅಂತೇಳಿ ಯಾರಿಗಾದ್ರೂ ಅನ್ನಿಸ್ತಾ ಇದೆಯಾ? ಇಡೀ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ 1.5 ಕೋಟಿ ಜನಸಂಖ್ಯೆ ಪರಭಾಷಿಕರಿದ್ದಾರೆ. ಅವರನ್ನ ಓಲೈಸುವಂತ ಕೆಲಸ, ಅವ್ರ ಓಟ್ಗೋಸ್ಕರ ಓಲೈಸುವಂತ ಕೆಲಸ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಕನ್ನಡಿಗರಿಗೆ ಸ್ವಾಭಿಮಾನವೂ ಇಲ್ಲ, ಕನ್ನಡಿಗರಿಗೆ ಸ್ವಾವಲಂಬನೆಯೂ ಇಲ್ಲ. ಈಗ ಪರಭಾಷಿಕರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರುವಂತವರು. ಇದು ನಮ್ಮ ಕನ್ನಡಿಗರ ಪರಿಸ್ಥಿತಿ. ಮಾತಾಡ್ತಾರೆ ಮಾತಾಡ್ತಾರೆ ಮಾತಾಡ್ತಾರೆ, ಮಾತಾಡಬೇಕಾಗಿರೋದನ್ನ ಮಾತಾಡೋದಿಲ್ಲ. ನಮ್ಮ ಮಾಧ್ಯಮಗಳು ಯಾವ ಪರಿಸ್ಥಿತಿಗೆ ಹೋಗ್ತಾ ಇದ್ದಾವೆ? ರಾಜಕಾರಣಿಗಳು ಅದಕ್ಕಿಂತ ವರ್ಸ್ಟ್ ಪರಿಸ್ಥಿತಿ ಹೋಗ್ತಾ ಇದ್ದಾವೆ. ನಮ್ಮ ಕನ್ನಡ ಪರ ಹೋರಾಟಗಾರರು ಒಂದು ಹೇಳಿಕೆ ಕೊಟ್ಟು ಸುಮ್ಮನೆ ಆಗ್ತದ್ರೆ, ಆದ್ರೆ ಇದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಗ್ರೇಟರ್ ಬೆಂಗಳೂರು ಒಡೆದು ಒಡೆದು 5 ಆಯಿತು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ. ಪರಭಾಷಿಕರು ಮೇಯರ್ಗಳಾಗ್ತಾರೆ, 5 ಮೇಯರ್ಗಳು ಅಂತಂದ್ರೆ 3 ಪರಭಾಷಿಕರು ಇರ್ತಾರೆ. ಇದರ ಬಗ್ಗೆ ಕನ್ನಡಿಗರನ್ನ ಯಾವತ್ತು ಏನು ಹಿಡ್ತ ಕಳ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಇವರು ಮಾಡ್ತಾ ಇರುವಂತ, ಸರ್ಕಾರ ಮಾಡ್ತಾ ಇರುವಂತ ದೊಡ್ಡ ತಪ್ಪಿದು. ಈ ಮಸೂದೆ ಪಾಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಮಸೂದೆ ಪಾಸ್ ಆಯ್ತಂದ್ರೆ ಕನ್ನಡಿಗರಿಗೆ ಮರಣ ಶಾಸನ, ಕನ್ನಡಿಗರಿಗೆ ಮರಣ ಶಾಸನ ಆಗುತ್ತೆ. ಪರಭಾಷಿಕರ ಕೈನಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಏನ್ ತಮಿಳ್ನಾಡವ್ರು ಹೇಳ್ತಿದ್ರಲ್ಲ, ಬೆಂಗಳೂರನ್ನ ತಮಿಳ್ನಾಡಿಗೆ ಸೇರಿಸಿ ಅಂತೇಳಿ, ಇವರೇ ಸೇರಿಸ್ತಾ ಇದ್ದಾರೆ, ಇವರೇ ತಮಿಳ್ನಾಡಿಗೆ ಸೇರಿಸ್ತಾ ಇದ್ದಾರೆ. ಅವ್ರು ಕೇಳ್ತಾ ಇಲ್ಲ, ಇವರೇ ಕೊಡ್ತಾ ಇದ್ದಾರೆ, ತಾಂಬೂಲವಾಗಿ ಇಟ್ಟು ಕೊಡ್ತಾ ಇದ್ದಾರೆ. ಬೆಂಗಳೂರನ್ನ ತಮಿಳ್ನಾಡಿಗೆ ಸೇರಿಸಿ ಅಂತೇಳಿ, ಆಂಧ್ರಗೆ ಸೇರಿಸಿ ಅಂತೇಳಿ, ಪರಭಾಷಿಕರು ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳಿ, ಪರಭಾಷಿಕರು ಉತ್ತರ ಭಾರತದವರು ಕೇಳ್ತಾ ಇದ್ದಾರೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳಿ. ಇದು ಕನ್ನಡಿಗರ ಪರಿಸ್ಥಿತಿ, ಇದು ಬೆಂಗಳೂರಿನ ಪರಿಸ್ಥಿತಿ. ಸ್ನೇಹಿತರೆ, ಕನ್ನಡಿಗರು, ಸ್ವಾಭಿಮಾನಿ ಕನ್ನಡಿಗರು, ನಿಜಕ್ಕೂ ಕನ್ನಡವನ್ನು ಬೆಳೆಸುವಂತವರು, ಇವತ್ತು ಕನ್ನಡವನ್ನ ಬೆಳೆಸುವಂತವ್ರು ಯಾರಾದರೂ ಇದ್ರೆ ಇದರ ವಿರುದ್ಧ ದನಿ ಎತ್ತಾರೆ, ಈ ಮಸೂದೆ ವಿರುದ್ಧ ದನಿ ಎತ್ತಾರೆ. ಬೆಂಗಳೂರನ್ನ ಉಳಿಸ್ಬೇಕು ಅಂದ್ರೆ ಒಂದೇ ಒಬ್ಬ ಮೇಯರ್ ಆಗಿರ್ಬೇಕು, ಅದು ಕನ್ನಡಿಗರಾಗಿದ್ರೆ ಕೊನೆಯ ಪಕ್ಷ ಗುಟುಕು ಜೀವವಾದರೂ ಉಳಿದಿರುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.